ಆ ಕೆಲವು ಘಟನೆಗಳು ಅದಕ್ಕೆ ಪುಷ್ಟೀಕರಿಸಿದ್ದಾವೆ. ಈ ಮೊನ್ನೆಯ ಒಂದು ಆಡಿಯೋ ವಿಡಿಯೋ ಇರ್ಬೋದು, ಅದಕ್ಕೆ ಮುಂಚೆ ವೈಎಸ್ಟಿ ಅಂತ ಒಂದು ಟ್ಯಾಕ್ಸ್ ಬಗ್ಗೆ ಆರೋಪ ಬಂದಿತ್ತು. ಅಂದರೆ ವೈಎಸ್ಟಿ ಟ್ಯಾಕ್ಸ್ ಜಿ ಎಸ್ ಟಿ ಜೊತೆಗೆ ಕರ್ನಾಟಕದಲ್ಲಿ ವೈಎಸ್ಟಿ ಟ್ಯಾಕ್ಸ್ನು ಕೂಡ ಇದೆ ಅನ್ನುವಂಥ ಒಂದು ಆರೋಪ ಕೂಡ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಆ ರೀತಿ ಅನುಮಾನಾಸ್ಪದವಾಗಿ ನಡೆಯಿದೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೆಚ್ಚು ಮನ್ನಣೆಯನ್ನು ಯತೀಂದ್ರ ಸಿದ್ದರಾಮಯ್ಯನವರ ಮಾತಿಗೆ ಕೊಡ್ತಾರೆ ಅನ್ನುವಂಥ ಒಂದು ಮಾತು ಗುಟ್ಟಾಗಿಯೇ ನೋಡಿದಿಲ್ಲ. ಹಾಗಾಗಿಯೇ ಆ ಶ್ಯಾಡೋ ಸಿ ಎಂ ಆರೋಪ ಅವ್ರ ಮೇಲೆ ಬಂದಿರತಕ್ಕಂಥದ್ದು. ಇದರಲ್ಲಿ ಈ ನಿರ್ಣಯ ಆಗಿರೋದು ಪ್ರಧಾನಮಂತ್ರಿಗಳನ್ನು ಒಳಗೊಂಡಿರತಕ್ಕಂಥ ಒಂದು ವರಿಷ್ಠರ ಮಂಡಳಿನಲ್ಲಿ, ಅಂದರೆ ಪಾರ್ಲಿಮೆಂಟ್ರಿ ಬೋರ್ಡ್ ಅಂತ ಏನು ನಾವು ಕರಿತೇವೆ, ರಾಷ್ಟ್ರೀಯ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಇಂಥವ್ರಿರುವಂಥ ಒಂದು ವರಿಷ್ಠರ ಮಂಡಳಿ ಈ ತೀರ್ಮಾನ ತೆಗೆದುಕೊಂಡಿದೆ. ನಿಜ, ನೀವು ಹೇಳಿದ ಪ್ರಶ್ನೆಗಳು ನಾನು ಅದನ್ನು ಈ ಸಂದರ್ಭದಲ್ಲಿ ಚರ್ಚಿಸೋದಕ್ಕೆ ಬಯಸೋದಿಲ್ಲ. ಈಗ ಚರ್ಚಿಸೋದಕ್ಕೆ ಹೊರಟ್ರೆ ಅದಕ್ಕೆ ಬೇರೆ ಬೇರೆ ಅರ್ಥಗಳು ಹುಟ್ಕೊಳ್ತವೆ, ಹಾಗಾಗಿ ಚರ್ಚಿಸೋದಕ್ಕೆ ಬಯಸೋದಿಲ್ಲ. ಹೊಸ ಅಧ್ಯಕ್ಷರ ನೇತೃತ್ವದಲ್ಲಿ ಪಕ್ಷ ಸದೃಢವಾಗಿ ಬೆಳೀಲಿ ಅಂತ ಹಾರೈಸಿದೆ. ಅಲ್ಲ, ಅವ್ರು ಕೇಳಿದ ಪ್ರಶ್ನೆ, ನೀವು ಕೇಳಿದ ಪ್ರಶ್ನೆ, ಮೂಲ ಭಾವನೆ ಒಂದೇ ಇದೆ. ಹಾಗಾಗಿ ಆ ವಿಷಯಕ್ಕೆ ನಾನು ಇಲ್ಲಿ ಚರ್ಚೆ ಮಾಡೋದಕ್ಕೆ ಬಯಸೋದಿಲ್ಲ. ನೋಡಿ, ನೀವು ವಿಶ್ಲೇಷಣೆ ಮಾಡೋಕ್ಕೆ ನಿಮ್ಗೆ ಅಧಿಕಾರ ಇದೆ. ನೀವು ಸ್ವತಂತ್ರವಾಗಿರುವಂಥ ಒಂದು ಪತ್ರಿಕೋದ್ಯಮದಲ್ಲಿ ಇದ್ದೀರಿ. ನಾನು ಪಕ್ಷದ ಶಿಸ್ತನ್ನು ಪಾಲಿಸುವಂಥ ಕಾರ್ಯಕರ್ತನಾಗಿದ್ದೀನಿ. ಪಕ್ಷದ ಶಿಸ್ತನ್ನು ಪಾಲಿಸುವ ಕಾರ್ಯಕರ್ತನಾಗಿ ನನ್ನ ಭಾವನೆಯನ್ನು ಎಷ್ಟನ್ನ ನಿಮ್ಮ ಮುಂದೆ ಹೇಳ್ಬೋದು ಅಷ್ಟನ್ನು ನಾನು ಹೇಳಿದೆ. ಜಮೀರ್ ಅವರೇ, ಸ್ಪೀಕರ್ ಸ್ಥಾನ ಅನ್ನೋದು ಒಂದು ಸಾಂವಿಧಾನಿಕ ಹುದ್ದೆ. ಮಸೀದಿಯ ಮೌಲ್ವಿಗೆ ಹೋಗಿ ಬಿ ಜೆ ಪಿ ಶಾಸಕರು ಜೀವು ಜೂರು ಅಂತಿದ್ದಾರೆ ಅಂತ ನೀವು ಭಾವಿಸಬಾರ್ದು. ಅದು ಸಭಾಧ್ಯಕ್ಷ ಸ್ಥಾನ ಒಂದು ಸಂವಿಧಾನಿಕ ಹುದ್ದೆ, ಆ ಹುದ್ದೆಗೆ ಸಿಗುವ ಗೌರವ. ನೀವೇನೋ ಜಾಮಿಯಾ ಮಸೀದಿಯ ಮುಲ್ಲಾಗೆ ಗೌರವ ಸಿಗ್ತಾ ಇದೆ ಅಂತ ಅನ್ನೋ ರೀತಿಯಲ್ಲಿ ಮಾತಾಡಿ ಆ ಸ್ಥಾನದ ಹುದ್ದೆಯನ್ನು ಕೆಳಗಿಳಿಸೋಕೆ, ಗೌರವವನ್ನು ಕೆಳಗಿಳಿಸೋ ಕೆಲಸ ಮಾಡಬೇಡಿ. ಅದು ಅದು ಸಿಗ್ತಾ ಇರೋದು ಮುಲ್ಲಾಗೆ ಸಲಾಂ ಹೊಡಿತಿರೋದಲ್ಲ, ಅದು ಸಭಾಧ್ಯಕ್ಷ ಸ್ಥಾನಕ್ಕೆ ಕೊಡುವ ಗೌರವ. ಆ ಸಂವಿಧಾನಿಕ ಹುದ್ದೆ, ಆ ಸಂವಿಧಾನದ ಬಗ್ಗೆ ಅರ್ಥ ಆಗದೇ ಇದ್ದರೆ, ಅರ್ಥ ಆಗದೇ ಇರುವ ನಿಮ್ಮಂಥವ್ರು ಸಚಿವರಾದರೆ ಹಿಂಗೆ ಮಾತಾಡ್ತೀರಿ. ಅದು ಸಾಂವಿಧಾನಿಕ ಹುದ್ದೆ, ಹುದ್ದೆನಲ್ಲಿ ಯಾರು ಕೂತರು ಕೂಡ ಅದಕ್ಕೆ ಗೌರವ ಕೊಟ್ಟೇ ಕೊಡ್ತಾರೆ. ಹಾಗಂತ ನೀವೇನಾದ್ರು ಇದು ಮುಲ್ಲಾನಿಗೆ ಸಿಗ್ತಿರೋ ಗೌರವ ಅಂತೇಳಿ ಹೇಳಿ ಅವರ ಖಾದರ್ ಅವರ ಘನತೆಯನ್ನು ಹಾಳು ಮಾಡಬೇಡಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.